ಹಲೋ ಎವ್ರಿವನ್, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಜೀವನ ದರ್ಶನ, ಒಬ್ಬರು ಕೀರ್ತನಕಾರರು ಯಾರು ವಿಜಯದಾಸರ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಅವರ ಕಾಲ, ಅವರ ಪೂರ್ಣ ಹೆಸರೇನು, ಅವರ ಅಂಕಿತ ನಾಮ ಯಾವುದು, ಅವರ ತಂದೆ ತಾಯಿ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರ ಜೊತೆಗೆ ಅವರ ಜನ್ಮಸ್ಥಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಅದು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇವತ್ತಿನ ತರಗತಿಯಲ್ಲಿ ಗೋಪಾಲದಾಸರು, ಇನ್ನೊಬ್ಬರು ಕೀರ್ತನಕಾರರು ಯಾರು ಅಂತಂದ್ರೆ ಗೋಪಾಲದಾಸರು. ಇವರು ಕೂಡ ಒಬ್ಬ ಶ್ರೇಷ್ಠ ಕೀರ್ತನಕಾರರು. ಇವರ ಗುರುಗಳು ಯಾರು ಅಂತಂದ್ರೆ ವಿಜಯದಾಸರು. ಗೋಪಾಲದಾಸರು ಎಲ್ಲಿ ಯಾವಾಗ ಜನಿಸಿದ್ರು ಅವರ ಒಂದು ಕಿರು ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಗೋಪಾಲದಾಸರ ಕಾಲ ಎಷ್ಟು ಅಂತಂದ್ರೆ 1721. ಎಷ್ಟು? 1721, 1721. ಹಾಗಾದ್ರೆ ಅವರ ಪೂರ್ಣ ಹೆಸರು ಅಂದ್ರೆ ಆರಂಭದ ಹೆಸರು, ಮೊದಲು ಅವರನ್ನು ಕರೆಯುತ್ತಿದ್ದಂತ ಹೆಸರು ಯಾವುದು ಅಂದ್ರೆ ವಾಗಣ್ಣ. ಇದನ್ನ ವನವಾಸದಲ್ಲಿ ಕೇಳ್ಬಹುದು, ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ಅವರ ಮೊದಲ ಹೆಸರು ಯಾವುದು? ಗೋಪಾಲದಾಸರ ಮೊದಲ ಹೆಸರು ಯಾವುದು ಅಂತಂದ್ರೆ ವಾಗಣ್ಣ. ಹಾಗಾದ್ರೆ ಅವರ ಜನ್ಮಸ್ಥಳ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೊಸರು ಕಲ್ಲು. ಆ ಊರ ಹೆಸರು ಮೊಸರು ಕಲ್ಲು ಅಂತ. ಮೊಸರು ಕಲ್ಲು ಅಂತ, ಮೊಸರಲ್ಲಿ ಕಲ್ಲು ಅಂತ ಅಲ್ಲ, ಆ ಊರ ಹೆಸರು ಏನಿದೆ ಅಂತಂದ್ರೆ ಮೊಸರು ಕಲ್ಲು. ಓಕೆ, ಯಾವುದು? ರಾಯಚೂರು ಜಿಲ್ಲೆಯಲ್ಲಿ ಬರುವಂತಹ ದೇವದುರ್ಗ ತಾಲೂಕು, ಎಲ್ಲರೂ ಕೂಡ ಗೊತ್ತಿದೆ. ಅಲ್ಲಿರುವಂತಹ ಒಂದು ಗ್ರಾಮ ಯಾವುದು ಅಂದ್ರೆ ಮೊಸರು ಕಲ್ಲು. ಅಲ್ಲಿ ಏನ್ ಮಾಡ್ತಾರಂದ್ರೆ ಗೋಪಾಲದಾಸರು ಜನಿಸ್ತಾರೆ. ಹಾಗಾದ್ರೆ ಗೋಪಾಲದಾಸರ ತಂದೆ ಮುರಾರಿ, ತಾಯಿಯರು ವೆಂಕಮ್ಮ. ತಂದೆ ಮುರಾರಿ, ತಾಯಿ ವೆಂಕಮ್ಮ. ಗೋಪಾಲದಾಸರು ರೈತರು. ಯಾರು? ಮುರಾರಿಯವರು ಒಬ್ಬ ರೈತರು. ರೈತರ ಕುಟುಂಬದಲ್ಲಿ ಜನಿಸಿದವರು ಯಾರು ಅಂತಂದ್ರೆ ಗೋಪಾಲದಾಸರು. ಯಾವುದೇ ಒಂದು ಶ್ರೀಮಂತರ ಕುಟುಂಬದಲ್ಲಿ ಜನಿಸಿದವರಲ್ಲ, ಅಥವಾ ಅವರ ಸಂಪತ್ತು ಐಶ್ವರ್ಯ ತುಂಬಿದಂತಹ ಒಂದು ಕುಟುಂಬನೂ ಕೂಡ ಅಲ್ಲ, ರೈತರ ಸಾಮಾನ್ಯ ವರ್ಗದಲ್ಲಿ ಹುಟ್ಟಿದವರು ಯಾರು? ಗೋಪಾಲದಾಸರು. ಅವರ ತಂದೆ ಏನಾಗಿದ್ರು? ಮುರಾರಿ ಅವರು ರೈತರಾಗಿದ್ರು. ರೈತರ ಕುಟುಂಬದಲ್ಲಿ ಜನಿಸಿದವರು ಯಾರು? ಗೋಪಾಲದಾಸರು. ಅದರ ಜೊತೆಗೆ ಅವರ ಅಂಕಿತ ನಾಮ ಯಾವುದು ಅಂತಂದ್ರೆ ಗೋಪಾಲ ವಿಠಲ. ಯಾವುದು? ಗೋಪಾಲ ವಿಠಲ. ವಿಜಯದಾಸರು ಯಾವುದು? ಶ್ರೀ ವಿಜಯ ರಂಗವಿಠಲ. ಯಾವುದು? ವಿಜಯ ದಾಸರದು ಶ್ರೀ ರಂಗವಿಠಲ ಅಂತ ಹೇಳಿ. ಆದ್ರೆ ಇಲ್ಲಿ ಗೋಪಾಲದಾಸರ ಯಾವುದು ಅಂತಂದ್ರೆ ಅಂಕಿತ ನಾಮ ಗೋಪಾಲ ವಿಠಲ. ಈಚೆಗೆ ನೆನಪಿಟ್ಕೋಬಹುದು. ಅದ್ರ ಜೊತೆಗೆ ಗೋಪಾಲದಾಸರ ಗುರುಗಳು ಯಾರು ಅಂತಂದ್ರೆ ವಿಜಯದಾಸರು. ಇದು ಕೂಡ ಒಂದು ಮಾಸರು ಕೇಳ್ಬೋದು, ಅಂಕಿತ ನಾಮ ಕೇಳ್ಬೋದು. ಅದ್ರ ಜೊತೆಗೆ ಅವರ ಬಾಲ್ಯದ ಹೆಸರು ಏನು ಅಂತ ಕೇಳ್ಬೋದು, ಎಲ್ಲಿ ಜನಿಸಿದ್ರು ಅಂತ ಕೇಳ್ಬೋದು. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಕೇಳುವಂತವು ಒಂದು, ಅವರ ಬಾಲ್ಯದ ಹೆಸರು ಎಲ್ಲಿ ಜನಿಸಿದ್ರು, ಅದ್ರ ಜೊತೆಗೆ ಅವರ ಅಂಕಿತ ನಾಮ ಯಾವುದು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಗೋಪಾಲ ವಿಠಲ. ಇನ್ನೊಂದು, ಗುರುಗಳು. ಗೋಪಾಲ ದಾಸರ ಗುರುಗಳು ಯಾರು ಅಂತ ಕೂಡ ಒಂದು ಮಾಸದಲ್ಲಿ ಕೇಳ್ಬೋದು. ಯಾರು? ವಿಜಯದಾಸರು. ಓಕೆ, ಈ ರೀತಿಯಾಗಿ ವಿಜಯ ಗೋಪಾಲದಾಸರ ಒಂದು ಪರಿಚಯವನ್ನು ನಾವು ತಿಳ್ಕೊಂಡಿದ್ದೀವಿ. ಇನ್ನೊಂದು, ಅವರು ಹಲವಾರು ಕೀರ್ತನೆಗಳನ್ನು, ಮುಖಭೋಗಗಳನ್ನು ಬರೀತಾರೆ. ಅವ್ರು ನೋಡೋಣ. ಗೋಪಾಲದಾಸರು ಏನು ಮಾಡಿದ್ರು ಅಂತಂದರೆ ಇವರು 96 ಕೀರ್ತನೆಗಳನ್ನು ಬರೀತಾರೆ. ಎಷ್ಟು? 96. 96 ಕೀರ್ತನೆಗಳನ್ನು ಬರೀತಾರೆ. ಅದರ ಜೊತೆಗೆ 20 ಸುರಾಗಗಳನ್ನು ಬರೀತಾರೆ. ಎಷ್ಟು? 20. 20 ಸುರಾಗಗಳನ್ನು ಬರೀತಾರೆ. ಇನ್ನೊಂದು, 21 ಉಗ ಭೋಗಗಳನ್ನು ಬರೀತಾರೆ. ಎಷ್ಟು? 21 ಉಗ ಭೋಗಗಳನ್ನು. ಎಷ್ಟು ಬರೀತಾರೆ? 21 ಕೀರ್ತನೆಗಳನ್ನು, 96 ಸುರಾಗಗಳನ್ನು, 20 ಉಗ ಭೋಗಗಳನ್ನು. ಎಷ್ಟು ಬರೀತಾರೆ? 21 ಉಗ ಭೋಗಗಳನ್ನ. ಅಂದ್ರೆ ಇವೆಲ್ಲವೂ ಕೂಡ ಲಭ್ಯವಾದಂತಹ ಅವು ಅಂತ ಹೇಳ್ಬೋದು, ಅಂದ್ರೆ ಸಿಕ್ಕಂತವು ನಮ್ಗೆ. ಇಷ್ಟು
ದೇವರು ಯಾರಿಗೆ ಸಂಬಂಧಪಟ್ಟವನು ಅಂತಂದ್ರೆ ಭಕ್ತರಿಗೆ ಸಂಬಂಧಪಟ್ಟವನು. ಅನಾಥ ರಕ್ಷಕ, ಅನಾಥರನ್ನ ರಕ್ಷಣೆ ಮಾಡವನು ಯಾರು ಅಂತಂದ್ರೆ ದೇವರು. ಭಕ್ತರು ಅಚಲವಾದ ದೃಢ ಭಕ್ತಿಯನ್ನ ಇಟ್ಟುಕೊಂಡ್ರೆ, ದೇವರಲ್ಲಿ ತಮ್ಮ ಯಾವುದೇ ಬೇಡಿಕೆಗಳನ್ನ ಇಟ್ಟರೆ, ದೇವರಲ್ಲಿ ಮೋರೆ ಇಟ್ಟರೆ, ಅವನು ಭಕ್ತರ ಬೇಡಿದ್ದನ್ನು ದಯಪಾಲಿಸುವಂತವನು ಯಾರು ಅಂತಂದ್ರೆ ದೇವರು ಅಂತ ಹೇಳಿ ಗೋಪಾಲದಾಸರು ಹೇಳ್ತಾರೆ. ಇನ್ನೊಂದು, ಅವ್ರಿಗೆ ಅವರ ಜೀವನದಲ್ಲಿ ಬರುವಂತಹ ಯಾವುದೇ ಕಷ್ಟಗಳನ್ನ ದೇವರ ಮುಂದೆ ಹೇಳಿಕೊಂಡ್ರೆ, ಅಥವಾ ತಮ್ಮ ಒಂದು ಬೇಡಿಕೆಯನ್ನ ದೇವರ ಮುಂದೆ ಇಟ್ಟರೆ ಅವ ತಥಾಸ್ತು ಅಂತ ಅಂತಾನೆ. ಅಂದ್ರೆ ದೃಢವಾದ ಭಕ್ತಿ ಇರಬೇಕು. ದೃಢವಾದ ಭಕ್ತಿಯಿಂದ ದೇವರನ್ನ ಏನೇ ಕೇಳಿದ್ರು ಕೂಡ, ಏನೇ ಕಷ್ಟಗಳನ್ನ ಹೇಳಿಕೊಂಡ್ರು ಕೂಡ ಅದನ್ನು ಪರಿಹರಿಸುವಂತವನು ಯಾರು ಅಂತಂದ್ರೆ ದೇವರು. ಅದರ ಜೊತೆಗೆ ಪಾತಕಗಳನ್ನು ಮಾಡಿದರೂ ಸಹ ಪ್ರೀತಿಯಿಂದ ಕರೆದರೆ ಬಂದು ಆ ಸಂಕಷ್ಟಗಳನ್ನು ನಿವಾರಿಸುವಂತಹ ಗುಣ ಯಾರಲ್ಲಿದೆ ಅಂತಂದ್ರೆ ಆ ದೇವರಲ್ಲಿದೆ ಪರಮಾತ್ಮ. ಪಾತಕಗಳು ಅಂದ್ರೆ ಪಾಪಗಳನ್ನ, ನಾವೇನೇ ಪಾಪಗಳನ್ನ ಮಾಡಿದ್ರೂ ಕೂಡ ಆ ದೇವರಲ್ಲಿ ನಮ್ಮ ಪಾಪಗಳನ್ನ ಪರಿಹರಿಸುವಂತ ನಾವು ನಮ್ಮ ಸಂಕಷ್ಟವನ್ನ ಹೇಳ್ಕೊಂಡಿವಿ ಅಂತಂದ್ರೆ ಆ ಪರಮಾತ್ಮ ಏನು ಅಂತಾನೆ, ಅವನು ಬಂದು ನಮ್ಮ ಪಾಪಗಳನ್ನ ಪರಿಹಾರ ಮಾಡುವಂತಹ ಒಂದು ಗುಣ ಆ ದೇವರದು ಅಂತ ಹೇಳ್ತಾರೆ. ಅದರ ಜೊತೆಗೆ ಅದರಿಂದ ಭಗವಂತನನ್ನ ಹೃದಯ ಕಮಲದಲ್ಲಿಟ್ಟು ನಮ್ಮ ಅಂದ್ರೆ ಭಕ್ತಿಯಿಂದ ಅವನನ್ನ ಪೂಜಿಸಬೇಕು. ನಂಬಿಕೆ ಇಟ್ಟವರಲ್ಲಿ ನಂಬಿಕೆ, ಪ್ರೀತಿ, ದೃಢ ಸಂಕಲ್ಪಗಳು ಸದಾ ಅಚಲವಾಗಿರಬೇಕು ಅಂತ ಹೇಳಿ ತಮ್ಮ ಕೀರ್ತನೆಯ ಬಗ್ಗೆ ಹೇಳ್ತಾರೆ. ಇಲ್ಲಿ ದೇವರು ಮತ್ತು ಭಕ್ತರ ನಡುವೆ ಇರುವಂತಹ ಒಂದು ಸಂಬಂಧ, ದೇವರು ಹೇಗೆ ಭಕ್ತರ ಒಂದು ಸಮಸ್ಯೆಗಳನ್ನ ದೂರ ಮಾಡ್ತಾನೆ ಅನ್ನೋದನ್ನ ತಮ್ಮ ಕೀರ್ತನೆಯಲ್ಲಿ ಹೇಳ್ತಾರೆ. ವಿಜಯದಾಸರು ಏನ್ ಹೇಳ್ತಾರೆ, ಮನುಷ್ಯ ತನ್ನ ಜೀವನದಲ್ಲಿ ಮುಕ್ತಿಯನ್ನು ಪಡೆಯುವ ಮಾರ್ಗ ಯಾವುದು ಅನ್ನೋದನ್ನ ನಮ್ಮ ಕೀರ್ತನೆಯಲ್ಲಿ ಹೇಳಿದ್ರೆ, ಗೋಪಾಲದಾಸರು ದೇವರಿಗೆ ಮತ್ತು ಭಕ್ತರಿಗೆ ಇರುವಂತಹ ಒಂದು ಸಂಬಂಧವನ್ನ ಅಲ್ಲಿರುವಂತಹ ನಂಬಿಕೆಯನ್ನ ತಮ್ಮ ಕೀರ್ತನೆಯಲ್ಲಿ ಹೇಳ್ತಾರೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಇನ್ನೊಬ್ರು ಕೀರ್ತನಕಾರರ ಬಗ್ಗೆ ಅಭ್ಯಾಸ ಮಾಡೋಣ. ಇವತ್ತು ಹೇಳಿದಂತಹ ಈ ಒಂದು ಗೋಪಾಲದಾಸರ ಶ್ರೀಮನ್ನ ಓದಿ ಆಶೀರ್ವಾದವನ್ನ ಓದಿ. ಓಕೆ, ಬಾಯ್ ಸ್ಟೂಡೆಂಟ್.